We request the Honorable Union Minister for Parliamentary Affairs, Coal and Mines, Shri Pralhad Joshi, for the welcome address. Bandhugale Swagatisi, Gauravanvita, Kendra Sachivarada, Shri Pralhad Joshi. Bolo Bharat Mataki, Nechina Pradhanamantri, Shri Narendra Modi Avarige, Narendra Modi Avarige, Snehitare Ittichige. ಸನ್ಮಾನ್ಯ ಪ್ರಧಾನಮಂತ್ರಿಗಳು ಒಬ್ಬ ಮುಖ್ಯಮಂತ್ರಿಯಾಗಿ ಮತ್ತು ಒಬ್ಬ ಪ್ರಧಾನಮಂತ್ರಿಯಾಗಿ ಅಂದರೆ ಸರ್ಕಾರದ ಮುಖ್ಯಸ್ಥರಾಗಿ 20 ವರ್ಷಗಳನ್ನು ಪೂರೈಸಿದ್ದಾರೆ 20 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಅವರು ಕರ್ನಾಟಕಕ್ಕೆ ಆಗಮಿಸಿದ್ದಾರೆ 8 ವರ್ಷಗಳ ಹಿಂದೆ ಮೇ ತಿಂಗಳಲ್ಲಿ ನಾವೆಲ್ಲರೂ ಸೇರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರನ್ನ ನಮ್ಮ ಪಾರ್ಲಿಮೆಂಟರಿ ಪಾರ್ಟಿಯ ನಾಯಕನನ್ನಾಗಿ ಆರಿಸಿದ್ವಿ ಆ ಐತಿಹಾಸಿಕ ಸೆಂಟ್ರಲ್ ಹಾಲ್ದಲ್ಲಿ ಕೇಂದ್ರೀಯ ಹಾಲ್ದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೊದಲನೇ ಬಾರಿಗೆ ಒಬ್ಬ ಎಂಪಿ ಆಗಿ ಆ ಪ್ರಜಾಪ್ರಭುತ್ವದ ಗುಡಿಗೆ ನಮಸ್ಕರಿಸಿ ಒಳಗೆ ಬಂದು ಒಂದು ಮಾತನ್ನ ಹೇಳಿದ್ರು ಆ ಮಾತೇನು ಅಂತಂದ್ರೆ ಹಿಂದಿಯಲ್ಲಿ ಆ ಮಾತನ್ನ ಹೇಳಿದ್ರು ಮೇರಿ ಸರ್ಕಾರ ಗರೀಬಂಕೆ ಲಿಯೇ ಸಮರ್ಪಿತ ಸರ್ಕಾರ ನನ್ನ ಸರ್ಕಾರ ಬಡವರಿಗೆ ಸಮರ್ಪಿತವಾದಂತಹ ಸರ್ಕಾರ ಆಗಲಿದೆ ಅನ್ನುವಂತಹ ಮಾತನ್ನ ಹೇಳಿದ್ರು 8 ವರ್ಷಗಳಲ್ಲಿ ಹಲವು ಈ ರೀತಿಯ ಯೋಜನೆಗಳನ್ನು ಕೊಟ್ಟರು ಇತ್ತೀಚೆಗೆ ಕೊಟ್ಟಂತಹ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಜಗತ್ತಿನಲ್ಲಿಯೇ ಒಂದು ಇತಿಹಾಸವನ್ನು ಸ್ಥಾಪನೆ ಮಾಡಿತು 80 ಕೋಟಿ ಜನರಿಗೆ ಸತತವಾಗಿ 2 ವರ್ಷಗಳ ಕಾಲ ಕೊಟ್ಟಿರುವಂತಹ ಈ ಯೋಜನೆ ಇರಬಹುದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರಬಹುದು ಜಗತ್ತಿನಲ್ಲಿಯೇ ಅತ್ಯಂತ ದೊಡ್ಡ ಲಸಿಕಾಕರಣ ಕಾರ್ಯಕ್ರಮ ಇರಬಹುದು ಅನೇಕ ದೇಶದ ಜಗತ್ತಿನ ಅನೇಕ ದೇಶಗಳಲ್ಲಿ ಲಸಿಕೆ ಹಾಕಿಸಿಕೊಳ್ಳುವುದು ಮಾಸ್ಕ್ ಹಾಕಿಕೊಳ್ಳುವುದರ ಬಗ್ಗೆ ಜಗಳ ಹೋರಾಟಗಳು ಸ್ಟ್ರೈಕ್ಗಳದು ಆದರೆ ಭಾರತದಲ್ಲಿ ಮೋದಿಯವರ ನೇತೃತ್ವದಲ್ಲಿ 210 ಕೋಟಿಗಿಂತ ಹೆಚ್ಚು ಲಸಿಕಾಕರಣ ಮತ್ತು 80 ಕೋಟಿ ಜನರಿಗೆ ಅತ್ಯಂತ ಫ್ರೀಯಾಗಿ ಕೊಟ್ಟಿರುವಂತಹ ಈ ಒಂದು ಅನ್ನ ಯೋಜನೆ ಈ ಅನ್ನ ಯೋಜನೆ ಈ ತರದ ಅನೇಕ ಯೋಜನೆಗಳು ಗರೀಬ್ ಕಲ್ಯಾಣ ಯೋಜನೆಯಿಂದ ಹಿಡ್ಕೊಂಡು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಪ್ರಧಾನಮಂತ್ರಿ ಆವಾಸ ಯೋಜನೆಯ ಜೊತೆಗೆ ಉಜ್ವಲಾ ಯೋಜನೆ ಉಜ್ವಲಾ ಯೋಜನೆ ಜೊತೆಗೆ ಉಜಾಲಾ ಯೋಜನೆ ನಾನು ಎಷ್ಟು ಯೋಜನೆಗಳನ್ನು ಹೇಳಿ ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಅನೇಕರು ಹಿಂದೆ ಘೋಷಣೆಗಳನ್ನು ಕೊಟ್ಟರು ಆದರೆ ನಮ್ಮ ಪ್ರಧಾನಮಂತ್ರಿಗಳು ಪ್ರತಿ 15 ದಿವಸಕ್ಕೊಮ್ಮೆ ಬಡವರಿಗೆ ಒಂದು ಹೊಸ ಯೋಜನೆಯನ್ನು ಕೊಟ್ಟು ಇವತ್ತು 20 ವರ್ಷಗಳ ಪೂರೈಸಿದ ಸಂದರ್ಭದಲ್ಲಿ 8 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ಬಡವರಿಗೆ ಸಮರ್ಪಿತವಾದ ಸರ್ಕಾರವನ್ನು 8 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಬಸವಣ್ಣನವರ ನಾಡಾದಂಥ ನಾಡಪ್ರಭು ಕೆಂಪೇಗೌಡರ ನಾಡಾದಂಥ ಕನಕದಾಸರ ನಾಡಾದಂಥ ಸರ್ ಎಂ ವಿಶ್ವೇಶ್ವರಯ್ಯನವರ ನಾಡಾದಂಥ ಸಂಗೊಳ್ಳಿ ರಾಯಣ್ಣನ ನಾಡಾದಂಥ ಕರ್ನಾಟಕಕ್ಕೆ ಆಗಮಿಸಿದ್ದಾರೆ ಪ್ರಧಾನಮಂತ್ರಿ ಜಿ ಬಸವಣ್ಣಕ್ಕೆ ಪುಣ್ಯಭೂಮಿ ಮೇ ಸರ್ ಎಂ ವಿಶ್ವೇಶ್ವರಯ್ಯಜಿ ಕಾಯೆ ಪುಣ್ಯಭೂಮಿ ಮೇ ರಾಯಣ್ಣಕಾಯೆ ಸಂಗೊಳ್ಳಿ ರಾಯಣ್ಣಕಾಯಿ ಪುಣ್ಯಭೂಮಿ ಮೇ ಚನ್ನಮ್ಮಕ ರಾಣಿ ಚನ್ನಮ್ಮಕಾಯೆ ಪುಣ್ಯಭೂಮಿ ಮೇ ಮೈ ಸಾರೆ ಕರ್ನಾಟಕ ಪ್ರದೇಶ ಕೆ ಓರ್ ಸೆ ಸಾರೆ ಕರ್ನಾಟಕ ಪ್ರದೇಶ ಕೆ ಜನತಾ ಕೆ ಓರ್ ಸೆ ಮೈ ಹಾರ್ದಿಕ್ ಹಾರ್ದಿಕ್ ಆಪ್ಕಾ ಸ್ವಾಗತ್ ಕರ್ತಾ ಹೂ ಧನ್ಯವಾದ ಕರ್ತಾ ಹೂ ಅಭಿನಂದನ್ ಕರ್ತಾ ಹೂ ಇವತ್ತು ಪ್ರಧಾನಮಂತ್ರಿಗಳು ರಸ್ತೆ ರೈಲು ಮೆಟ್ರೋ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸೆಂಟರ್ ಫಾರ್ ರೇನ್ ರಿಸರ್ಚ್ ಉದ್ಘಾಟನೆಯನ್ನು ಮಾಡಿದ್ದಾರೆ ಬಾಕ್ಸಿ ಪಾರ್ಥಸಾರ್ಥಿ ಶಿಲಾನ್ಯಾಸ ಆಸ್ಪತ್ರೆಗೆ ಶಿಲಾನ್ಯಾಸ ಮಾಡಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನ ದೇಶಕ್ಕೆ ಸಮರ್ಪಣೆಯನ್ನ ಮಾಡಿದ್ದಾರೆ ಅದೇ ರೀತಿ ಸಬರ್ಬನ್ ರೈಲ್ ಬೆಂಗಳೂರಿನ ಆಶಾ ಕಿರಣವಾದಂತಹ ಬೆಂಗಳೂರಿನ ಬಹುದೊಡ್ಡ ಅಪೇಕ್ಷೆ ಆದಂತಹ ಸಬರ್ಬನ್ ರೈಲ್ ಅನ್ನ ಇವತ್ತು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯ ರೈಲ್ವೆ ಟರ್ಮಿನಲ್ ಅನ್ನ ರಾಷ್ಟ್ರಕ್ಕೆ ಸಮರ್ಪಿಸಿದ್ದಾರೆ
ಮತ್ತು ರೈಲ್ವೆ ಪ್ರಾಜೆಕ್ಟ್ ನೆಲಮಂಗಲ ತುಮಕೂರು ಮತ್ತು ತುಮಕೂರು ಷಟ್ಪತಿ ಹದ್ದಾರಿಯನ್ನ ಇವತ್ತು ಸಮರ್ಪಣೆಯನ್ನ ಮಾಡಿ 33,000 ಕೋಟಿ ರೂಪಾಯಿ ಯೋಜನೆಯನ್ನ ಶಿಲಾನ್ಯಾಸ ಇಲ್ಲ ಉದ್ಘಾಟನೆಯನ್ನ ಮಾಡಿರುವಂತಹ ಪ್ರಧಾನಮಂತ್ರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಶತ ನಮನಗಳನ್ನು ಸಲ್ಲಿಸಿ ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸಂದರ್ಭದಲ್ಲಿ ನಮ್ಮ ಗೌರವಾನ್ವಿತ ರಾಜ್ಯಪಾಲರಾದಂತಹ ನಮ್ಮೆಲ್ಲರಿಗೂ ಹಿರಿಯರಾದಂತಹ ತಾವರ್ಚಂದ್ ಗೆಹ್ಲೋಟ್ ಅವ್ರನ್ನ, ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂತಹ ನಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯರಾದಂತಹ ಸನ್ಮಾನ್ಯ ಬೊಮ್ಮಾಯಿ ಅವ್ರನ್ನ, ಸನ್ಮಾನ್ಯ ತಾವರ್ಚಂದ್ ಗೆಹ್ಲೋಟ್ ಅವ್ರನ್ನ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸನ್ಮಾನ್ಯ ಸೋಮಶೇಖರ್ ಅವ್ರನ್ನ, ಸನ್ಮಾನ್ಯ ಸೋಮಣ್ಣ ಅವ್ರನ್ನ, ಸನ್ಮಾನ್ಯ ಸದಾನಂದ ಗೌಡರನ್ನ, ಸನ್ಮಾನ್ಯ ಪಿ ಸಿ ಮೋಹನ್ ಅವ್ರನ್ನ, ಸನ್ಮಾನ್ಯ ತೇಜಸ್ವಿ ಸೂರ್ಯ ಅವರನ್ನ ಸ್ವಾಗತಿಸಿ ತಮ್ಮೆಲ್ಲರನ್ನು ಪ್ರಧಾನಮಂತ್ರಿಗಳನ್ನ ನೋಡಲಿಕ್ಕೆ ಮಧ್ಯಾಹ್ನದ ಈ ಒಂದು ಸೆಕೆಯಲ್ಲಿ ಆಗಮಿಸಿರುವಂತಹ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸಿ ತಮಗೆ ಅತ್ಯಂತ ಆದರದ ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ, ತಮ್ಮೆಲ್ಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಐತಿಹಾಸಿಕ ಸಮಾರಂಭಕ್ಕೆ ತಮ್ಮೆಲ್ಲರನ್ನ ಆದರದಿಂದ ಸ್ವಾಗತ ನುಡಿಗಳ ಮುಖೇನ ಬರಮಾಡಿಕೊಂಡಿದ್ದಾರೆ ಮಾನನೀಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಜೋಶಿ ಅವರು. ಅವರಿಗೆ ಧನ್ಯವಾದಗಳ ಸಮರ್ಪಣೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಅಂಡರ್ ದಿ